ಹೈಗಿರಿ ನಂದಿ ವಿನಂದಿ ತಮ್ಮೇದಿನಿ ಅಂತ ಭಕ್ತಿಯಿಂದ ಹಾಡ್ ಹಾಡು ಸಾಕ್ಷಿ ಸಾಕ್ಷಿ ಅಂತ ಎಲ್ರು ಕೇಳ್ತಿದ್ರಿ ಅಲ್ಲ ಭಕ್ತಿಯಿಂದ ಹಾಡು ಹಾಡು ಚಿನ್ನೂನೇ ಮೋಹಿನಿ ಅಂತ ಹೇಳೋದಕ್ಕೆ ಇದ್ಕಿಂತ ಸಾಕ್ಷಿ ಬನ್ನ ಚಿನ್ನೂನೇ ಮೋಹಿನಿ ಅಂತ ಎಲ್ರಿಗೂ ಹೇಳ್ತೀನಿ ಅಲ್ಲ ಇದರಲ್ಲಿ ಮೋಹಿನಿ ಎಲ್ಲಿದ್ದಾಳೆ ಅಂತ ಯಾರಿಗ ಗೊತ್ತಾಗುತ್ತೆ ಚಿನ್ನು ಯಾರ್ದೋ ಜೊತೆ ಮಾತಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ ಆದ್ರೆ ಮೋಹಿನಿ ಎಲ್ಲಿದ್ದಾಳೆ ಅಂತಲೇ ಗೊತ್ತಾಗ್ತಿವಲ್ಲ ಈ ವಿಡಿಯೋ ನೋಡಿದ್ರೆ ಚಿನ್ನುಗೆ ತಲೆ ಕೆಟ್ಟೋಗಿದೆ ಅಂತ ಗೊತ್ತಾಗುತ್ತೆ ಬಿಟ್ರೆ ಚಿನ್ನು ಮೈಯಲ್ಲಿ ಮೋಹಿನಿ ಇದ್ದಾಳೆ ಅಂತ ಗೊತ್ತೇ ಆಗಲ್ವೇ ಸೊ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದೆ ಎಲ್ಲ ಹಾಳಾಗೋಯ್ತಲ್ಲ ಫಸ್ಟ್ ಈ ವಿಡಿಯೋನೆಲ್ಲ ಮನೇಲಿ ತೋರಿಸ್ಬೋಣ ಏ ಬೇಡ 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 ಫಸ್ಟು ಸಾಕ್ಷಿಗೋಸ್ಕರ ಮೋಹಿನಿ ವಿಡಿಯೋ ಕಲೆಕ್ಟ್ ಮಾಡೋಣ ಓ ತಲೆ ಕೆಟ್ಟೋಗ್ತಿದೆಯಲ್ಲ ನಂದು ಒಂದು ಕೆಲಸ ಮಾಡೋಣ ಫಸ್ಟ್ ಸಾಕ್ಷಿಗೋಸ್ಕರ ಮೋಹಿನಿ ವಿಡಿಯೋ ಕಲೆಕ್ಟ್ ಮಾಡ ಮೋಹಿನಿ ವಿಡಿಯೋ ಕಲೆಕ್ಟ್ ಆದ ತಕ್ಷಣನೇ ಈ ವಿಡಿಯೋ ಆ ವಿಡಿಯೋ ಎರಡನ್ನೂ ಮನೇಲಿ ತೋರಿಸ್ಕೊಳೋಣ ಎಸ್ ಅದೇ ಕರೆಕ್ಟ್ ಏಂಚುನು ನೀನು ಯಾಕೆ ಇದೆಲ್ಲ ಕೆಲಸ ಮಾಡ್ತೀಯಾ ಬಟ್ಟೆಯೂ ನೀನೇ ಒಗಿತ್ಯಾ ಬಟ್ಟೆನು ನೀನೇ ಹಾರಾಕ್ತಿಯಾ ಇಷ್ಟೊಂದೆಲ್ಲ ಕೆಲಸ ಯಾಕ್ ಮಾಡಬೇಕು ಯಾಕೆಂದರೆ ಏಂಚುನು ಇದು ನಮ್ಮ ಮನೆ ಕೆಲಸ ನಾನು ಮಾಡಬಾರ್ದು ಈ ದೊಡ್ಡಕ್ಕನದು ಮನೆ ಅಲ್ವಾ ದೊಡ್ಡಕ್ಕ ಯಾಕೆ ಯಾಕೆ ಕೆಲಸನೂ ಮಾಡಲ್ಲ ಇದು ದೊಡ್ಡಕ್ಕನ ಮನೆಯೂ ಹೌದಲ್ವಾ ದೊಡ್ಡಕ್ಕ ಯಾಕೆ ಯಾ ಕೆಲ್ಸನೂ ಮಾಡಲ್ಲ ಒಂದು ಕಡ್ಡಿಯೂ ಈ ಕಡೆಯಿಂದ ಆ ಕಡೆ ಎತ್ತಿ ಅವಳು ಮಾತ್ರ ಸುಮ್ನೆ ಕೂತಿರ್ತಾಳೆ ನೀನ್ ಯಾಕೆ ಕೆಲಸ ಮಾಡ್ಬೇಕು ಚಿನ್ನು ಮನೆ ಕೆಲಸ ಮಾಡೋದು ಅಂದ್ರೆ ನಂಗೆ ತುಂಬಾ ಇಷ್ಟ ಅದಕ್ಕೆ ಮಾಡ್ತೀನಿ ಅದು ಅಲ್ಲದೆ ಗೊಂಬೆ ಅಕ್ಕ ಇವಾಗ ಗರ್ಭಿಣಿ ಒಂದ್ ಚಿನ್ನು ಪುಟ್ಟು ಪಾಪು ಇದೆ ಅವಳು ಹೊಟ್ಟೆಲಿ ಈ ಸಮಯದಲ್ಲಿ ಅವಳು ಕೆಲಸ ಮಾಡಬಾರ್ದು ಪುಟ್ಟ ಹ್ಮ್ ಹ್ಮ್ ಲೊಟ್ಟೆ ನಾನು ಬಂದಾಗಿಂದ ನೋಡ್ತಿದ್ದೀನಿ ದೊಡ್ಡಕ್ಕ ಒಂದ್ ಚಿಕ್ಕು ಕೆಲ್ಸನೂ ಮಾಡಿಲ್ಲ ನೀನ್ ಕೆಲ್ಸ ಮಾಡೋದೇ ನೋಡ್ತಿದ್ದೀನಿ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಮ್ಮಕ್ಕನೂ ಅಕ್ಕನೂ ಇದ್ಲು ನಾನು ಏನಾದ್ರೂ ಕೆಲಸ ಮಾಡ್ತಿದ್ರೆ ನನ್ನನ್ನು ಬಿಡಿಸ್ಬಿಟ್ಟು ಅವಳೇ ಮಾಡ್ತಿದ್ಲು ನೀನು ಮಾಡೋ ಕೆಲಸ ನಮ್ಮ ಮನೆಯಲ್ಲಿ ಯಾರು ಮಾಡ್ತಿದ್ರು ಗೊತ್ತಾ ಯಾರು ನಮ್ಮ ಮನೆ ಕೆಲಸದಮ್ಮ ಮಾಡ್ತಾ ಇದ್ರು ಅಕ್ಕ ನಂಗೆ ಯಾಕೋ ದೊಡ್ಡ ಕಣ್ಣ ಹಿಡ್ಕೊಳ್ಳೋ ರೀತಿ ಇಷ್ಟ ಇಲ್ಲ ಎಲ್ಲ ಕೆಲಸ ನಿಮಗೆ ಹೇಳ್ತಾಳೆ ಚಿನು ನಾನು ನಿನಗೆ ಏನು ಹೇಳಿದ್ದೀನಿ ಗೊಂಬೆ ಅಕ್ಕನ ಬಗ್ಗೆ ಆ ಥರ ಮಾತಾಡ್ಬೇಡ ಅಂತ ಎಷ್ಟು ಸತಿ ಹೇಳಿದ್ರು ಅದೇ ತಪ್ಪು ಮಾಡ್ತ್ಯಾ ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಗೊಂಬೆ ಅಕ್ಕ ಏನು ಅವಳ ಗುಣ ಏನು ಅಂತ ನಿನಗೆ ಇವಾಗ ಗೊತ್ತಾಗೋದಿಲ್ಲ ಮುಂದೆ ಗೊತ್ತಾಗುತ್ತೆ ಮುಂದೆ ಏನು ಗೊತ್ತಾಗೋದು ಈಗಲೇ ಗೊತ್ತಾಗಬೇಕು ಅದೇನು ಅಂತ ಹೇಳು ಚಿನು ನೀನು ನನ್ನ ತುಂಬ ಪ್ರೀತಿಸ್ತೀಯ ತಾನೆ ನಾನು ಒಳ್ಳೆಯವಳು ತಾನೆ ಹೌದು ನೀನು ತುಂಬ ಒಳ್ಳೆಯವಳು ನನ್ನ ತುಂಬ ಪ್ರೀತಿಸ್ತೀನಿ ಯಾಕೆ ಹೇಳು ನಿನ್ಗೆ ನಿಮ್ ಮನೆಯವ್ರು ಯಾರು ಇಲ್ಲ ನೀನ್ ಒಂಟಿ ಆಗಿದ್ದಾಗ ನಾನ್ ನಿನಗ್ ಮಾತಾಡ್ಸುದಕ್ಕೆ ಅಂತ ಸಿಕ್ಕಿದೆ ಈ ಮನೆಗ್ ಕರ್ಕೊಂಡ್ ಬಂದೆ ಅದಕ್ಕೆ ಅಲ್ವಾ ನನ್ ಒಳ್ಳೆವಳು ಅಂತಿರದ್ ನೀನು ಅದೇ ತರ ನನ್ಗೂ ನನ್ನೋರು ಅಂತ ಯಾರು ಇರ್ಲಿಲ್ಲ ಚಿನ್ನ ಗೊಂಬೆ ಅಕ್ಕ ನನಗ್ ಸಿಕ್ಕಿ ನನ್ನ ತಂಗಿ ಅಂತ ಈ ಮನೆಗ್ ಕರ್ಕೊಂಡ್ಬಂದು ನನಗ್ ತುಂಬಾ ಪ್ರೀತಿಸಿದಾಳೆ ಅವಳು ತುಂಬಾ ಒಳ್ಳೆವಳು ಕಣ ನಂಗೆ ಸಂತೋಷ ಸುಖ ಕೊಟ್ಟಿದ್ದು ನಾನು ನೋವು ನನ್ನ ದೂರ ಮಾಡಿದ್ದು ಅವಳೇ

ನಿನ್ನೆ ವಿಷಯ ಏನು ಮಾಡಿದ್ರಿ ಅಲ್ಲಿಗೆ ಬಿಟ್ಬಿಟ್ರಾ ಅದ್ರ ಬಗ್ಗೆ ಏನು ವಿಚಾರ್ಸಲ್ವಾ ಏನು ಕೇಳೋಲ್ಲ ನೀವು ಶಿವರಾಮನೆ ಯಾವ ವಿಷಯ ನಮ್ಮ ಈ ವಿಷಯದ ಬಗ್ಗೆ ಅಯ್ಯೋ ಕೋತಿ ಇದ್ನ್ಯಾಕ್ಕೋ ಕೈಲಿ ಹಿಡ್ಕೊಂಡಿದ್ಯಾ ನೀವೇ ತೆಗ್ದು ಇಡು ಅಂದ್ರಲ್ಲಮ್ಮ ತೆಗ್ದಿಡು ಅಂದರೆ ಹರ್ದು ಹಾಕು ಸುಟ್ಟಾಕು ಏನೋ ಒಂದು ವ್ಯವಸ್ಥೆ ಮಾಡು ಅಂತ ಹಿಂಗೆ ಕೈಲಿ ಹಿಡ್ಕೊಂಡು ಓಡಾಡು ಅಂತ ಅಲ್ಲ ಯಾರಾದ್ರು ನೋಡಿದ್ರೆ ಏನು ಗತಿ ಮಗನೇ ಬೆಂಕಿನ ಕೈಲಿ ಹಿಡ್ಕೊಂಡು ಓಡಾಡ್ತಾ ಇದ್ದು ರೂಮಲ್ಲಿ ಫೋಟೋ ಸೆಟ್ ಬಂದಿದ್ದೆ ಇಷ್ಟೊತ್ತಿಗೆ ಸುದ್ದಿನೇ ಇಲ್ವಲ್ಲ ಅಲ್ಲಮ್ಮ ಚಿನ್ನು ಈ ರೀತಿ ಮಾಡಿದಾಳೆ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ ಅಮ್ಮ ಒಂದ್ ಕೆಲಸ ಮಾಡೋಣ ಚಿನ್ನುನ ಕರಿತೀನಿ ಒಂದ್ಸಲ ವಿಚಾರಿಸ್ ನೋಡೋಣ ಏನಂತ ವಿಚಾರಿಸೋದು ರಾಮು ಗೊಂಬೆ ಫೋಟೋ ನೀನ್ ನಮಗೆಲ್ಲ ಗೊತ್ತು ತಾನೆ ಗೊಂಬೆಗೆ ಅವಳು ಈ ರೀತಿ ಮಾಡೋದಕ್ಕೆ ಚೂರುಗಳೆಲ್ಲ ಇವ್ರ ಕೈಲಿ ಸಿಕ್ಕಾಕೊಂಡಿದ್ದಾಯ್ತು ಇವ್ರಿಗೆ ಇದನ್ನ ಏನ್ ಮಾಡ್ತಾರೋ ನೋಡ್ಬೇಕು ಚಿನ್ನು ರೂಮಲ್ಲಿ ಇದ್ ಸಿಕ್ತು ಅಂತ ಗೊತ್ತಾದ್ರೆ ದೊಡ್ಡ ರಾಧಾಂತಾನೆ ಆಗ್ಬಿಡ್ತೇಮ ಇದನ್ನ ಎಲ್ಲಾದ್ರೂ ಸುಟ್ಟು ಹಾಕ್ಬಿಡ್ತು ಸರಿ ಅಮ್ಮ ಏನ್ ಸುಟ್ಟ ಹಾಕೋದು ಕೇಳ್ತಾ ಇದೀರಾ ಆತ್ಗೆ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಆತ್ಗೆ ಏಯ್ ಏನೇ ಮಾಡ್ತಾ ಇದೀಯ ಗೂಬೆ ಕೆಲಗಡೆ ಸುಮ್ಮನೆ ರೂಮಲ್ಲಿ ಕೂತಿರು ಅಂತ ತಾನೆ ನಾನು ಬರೋದು ಒಂದು ನಿಮಿಷ ಲೇಟ್ ಆಗಿರ್ತಿದ್ರು ನೀನ್ ನೆಲದ ಮೇಲೆ ಬಿದ್ದಿರ್ತಿದ್ದೆ ಅಷ್ಟು ಜೋರಾಗಿ ರೇಗ ಬಿಡೋ ಓಹೋ ಬೈಯೋದ್ರಲ್ಲಿ ಮೆಲ್ಲಗ್ ಬಯ್ಯೋದು ಜೋರಾಗಿ ಬಯ್ಯೋದು ಅಂತ ಕ್ಯಾಟಗರಿ ಬೇರೆ ಇರುತ್ತಾ ನಾವ್ ಯಾವಾಗ ಬೇಡ ಅಂತೀವೋ ಅದನ್ನೇ ಮಾಡ್ತೀಯ ನೀನು ಸಾಕು ಬಿಡು ಎಷ್ಟು ಅಂತ ಬೈತಿಯಾ ಆಡೋದ್ ಮಾಡಿ ಮಾತಾಡೋದ್ ನೋಡು ಮುಖದ ಮೇಲೆ ಕೊಡ್ತೀನಿ ನೋಡು ಗೂಬೆ ಈಗ ಏನೇ ಕೌದಿಸ್ಕೊಂಡಿದ್ಯಾ ಏನ್ ಹುಡುಕ್ತಾ ಇದ್ದ ಇಲ್ಲಿ ಮೇಲ್ ತೊಟ್ಲಿದೆ ತೆಗೆದ್ ಕೊಡ್ತೀಯಾ ಪ್ಲೀಸ್ ಈ ಚೇರ್ ಬೇರೆ ಗಡಗಡ ಅಂತ ಅಲ್ಲಾಡ್ತಾ ಇದೆ ಇದ್ರ ಮೇಲೆ ಹತ್ತಿದ್ಯಲ್ಲ ಗೂಬೆ ಹೇ ಬೈದವೆ ಗೂಬೆ ಗೂಬೆ ಅನ್ನೋದು ನನ್ ಪೇಟೆಂಟ್ ನೀನ್ ಯಾಕೆ ಯೂಸ್ ಮಾಡ್ತೀಯ ಇದನ್ನೆಲ್ಲ ಕ್ಲೀನ್ ಮಾಡಿ ಹೊಸದಾಗಿ ಪಾಲಿಶ್ ಮಾಡಿಸ್ತೀನಿ ಮಾಡಿಸ್ಬೇಕಾ ಮೊದಲು ನಡಿ ನೀನು ಎಲ್ಲಾ ತಗೊಂಡ್ ಬರ್ತೀನಿ ಕಣೆ ನಡಿಯೋ ಮೊದಲು ನೀನ್ ಇಲ್ಲಿಂದ ಶ್ರುತಿ ಏನೂ ಹೇಳ್ತಾನೆ ಇಲ್ಲ ಏನಿಲ್ಲ ಕಲ್ಪನಾ ಸುಟ್ಟ ಹಾಕ್ಬಿಡು ಅಂತ ಹೇಳ್ತಾ ಇದ್ರಿ ಏನ್ ಸುಟ್ಟ ಹಾಕೋದಕ್ಕೆ ಹೇಳ್ತಾ ಇದ್ರಿ ಅಬ್ಬಬ್ಬ ಇನ್ನೊಂದು ಸೀಕ್ರೆಟಾ ಯಾವುದೋ ಒಂದು ವಿಷಯ ಇದೆ ಅದನ್ನ ಹೇಳೋದಕ್ಕೂ ಸೀಕ್ರೆಟ್ ಮಾಡ್ತೀರಾ ಅತ್ಗೆ ಯಾವ ವಿಷಯ ನನ್ನ ಹತ್ರ ಥರ ಎಲ್ಲ ಏನು ಇಲ್ಲ ಕಲ್ಪನಾ ಯಾವ ಇಲ್ಲ ಕಲ್ಪನಾ ಅಕ್ಕ ಫೋಟೋನ ನೋಡಬೇಕು ಅವರ ಫೋಟೋ ನೋಡಿದ್ರೆನೆ ಮನೇಲಿ ಜೋರಾಗಿ ಧಮಾಕ ಆಗೋದು ಇವ್ರಿಬ್ಬಂದು ನೋಡಿದ್ರೆ ಮಾತಲ್ಲೇ ಮರ್ತ್ ಬಿಡೋ ಹಾಕ್ ಕಾಣ್ತಿದಾರಲ್ಲ ಆರು ಅದಕ್ಕೆ ಹೊರಗಡೆ ಜಾಲಿನ್ ಸುಟ್ಟಾಕೋಳಿದ್ರಲ್ಲ ಅದನ್ನೆಲ್ಲ ಸುಟ್ಟಾಕಿದೀನಿ ಅಕ್ಕ ನೀವಾ ಅದು ಪಾರ್ವತಿ ಅಕ್ಕ ಜಾಲಿನ